ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಕಡೆಯ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಕೊಪ್ಪಳದಲ್ಲಿ ರಾಘವೇಂದ್ರ ಹೆಟ್ನಾಳ್ ಕಾಂಗ್ರೆಸ್ ಎಂಎಲ್ ಎ ಬಿಜೆಪಿಯಿಂದ ಸಿ ವಿ ಚಂದ್ರಶೇಖರ್ ಸಂಗಣ್ಣ ಕಡಿ ಟಿಕೆಟ್ಗಾಗಿ ಕೇಳ್ತಾ ಇದ್ದಾರೆ ರಾಘವೇಂದ್ರ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಸಿ ವಿ ಚಂದ್ರಶೇಖರ್ ಅಥವಾ ಸಂಗಣ್ಣ ಕಡಿ ಇಬ್ಬರಲ್ಲ ಟಿಕೆಟ್ ಸಂಗಣ್ಣ ಕಡೆ ನಾ ಚುನಾವಣೆಗೆ ಗೆಲ್ತೀನಿ ಎಂ ಎಲ್ ಎ ಆಗ್ತೀನಿ ಅಂತ ಹೇಳ್ತವ್ರೆ ಚಂದ್ರಶೇಖರ್ ಅವರು ನಿಲ್ಬೇಕು ಅಂತಿದ್ದಾರೆ ನಿಲ್ಬೇಕು ಅಂತಿದ್ದಾರೆ ಸಂಗಣ ಕಡಿ ಬಿಜೆಪಿಯವರು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ಜೆಡಿಎಸ್ ರೆಡಿ ಆಗಿದ್ರು ಈಗ ಜನಾರ್ದನ್ ರೆಡ್ಡಿ ಅವರ ನಡೆ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಬಿಜೆಪಿಲಿ ಟಿಕೆಟ್ ಸಿ ವಿ ಚಂದ್ರಶೇಖರ್ ಮಿಸ್ ಆದ್ರೆ ಅವರು ಜನಾರ್ದನ್ ರೆಡ್ಡಿ ಅವರ ಕಡೆ ಹೋಗ್ತಾರೆ ಸಂಗಣನ ಕಡಿಯವರು ಮಿಸ್ ಆದ್ರೆ ಅವರು ಜನಾರ್ದನ್ ರೆಡ್ಡಿ ಅವರ ಕಡೆ ಹೋಗ್ತಾರೆ ಒಬ್ಬರು ಜನಾರ್ದನ್ ರೆಡ್ಡಿ ಪಕ್ಷದಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಬಹುತೇಕ ಇಬ್ರಲ್ಲ ಯಾರೋ ಒಬ್ರು ಜಾರ್ದನ ರೆಡ್ಡಿ ಪಾರ್ಟಿಯಿಂದ ಅಭ್ಯರ್ಥಿ ಆಗ್ತಾರೆ ಇಲ್ಲೋ ಅದೇ ಕತೆ ರಾಘವೇಂದ್ರ ಹೆಟ್ನಾಳ್ ವರ್ಸಸ್ ಸಂಗ ಈ ಈ ಹಿನ್ನೆಲೆ ಜನಾರ್ದನ್ ರೆಡ್ಡಿ ಅವ್ರದ್ದು ಇಂಪ್ಯಾಕ್ಟ್ ಜನಾರ್ದನ್ ರೆಡ್ಡಿ ಅವ್ರದ್ದು ಬಳ್ಳಾರಿಗಿಂತ ಹೆಚ್ಚು ಇಂಪ್ಯಾಕ್ಟ್ ಕೊಪ್ಪಳ ಕೊಪ್ಪಳ ಬಳ್ಳಾರಿ ಈ ಮಟ್ಟಕ್ಕಿಲ್ಲ ಬಳ್ಳಾರಿದು ಕೂಡ ನೆಕ್ಸ್ಟ್ ಕೊಡ್ತೀವಿ ನಿಮಗೆ ಬಳ್ಳಾರಿಯಲ್ಲೂ ಈ ಮಟ್ಟಿಗೆ ವೇವ್ ಇಲ್ಲ ಇಲ್ಲ ಈ ಮಟ್ಟಿಗೆ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಆದ್ರೆ ಕೊಪ್ಪಳದಲ್ಲಿ ಯಾಕೋ ಜನಾರ್ದನ್ ರೆಡ್ಡಿ ಬಲವಾದಿ ಬೇರೂರ್ದಂಗೆ ಕಾಣ್ತಾ ಇದೆ ಬಟ್ ಕೊಪ್ಪಳದಲ್ಲೂ ಸಹ ಜನಾರ್ದನ್ ರೆಡ್ಡಿ ಅವ್ರದ್ದು ಇಪ್ಪತ್ನಾಲ್ಕು ಗಂಟೆ ಘೋಷಣೆ ಆಗಿರ್ಬೋದು ಬಟ್ ಕಾಲೇಜಿ ಎರಡು ಮೂರು ತಿಂಗಳಿಂದ ಪ್ರಬಲವಾದಂತ ತಯಾರಿ ಏನ್ ಮಾಡ್ಬೋದು ಏನ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಸೊ ಕೊಪ್ಪಳದಲ್ಲೂ ಸಹ ಈ ಕ್ಷಣಕ್ಕೆ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಜನಾರ್ದನ್ ರೆಡ್ಡಿ ಅವರ ಆಕ್ಟಿವಿಟೀಸ್ ಒಂದ್ ಸ್ವಲ್ಪ ಬಲವನ್ನ ಮೇಲುಗೈಯನ್ನ ಕೊಪ್ಪಳದಲ್ಲಿ ಎಸ್ ಫಾರ್ ದ ಫಸ್ಟ್ ಟೈಮ್ ಇದೊಂತ ರಿಸ್ಕ್ ರಿಸ್ಕ್ ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ ಏನ್ ಶಿವ ಕನಕಿರಿಯಿಂದ ಶುರು ಬಂದ್ರಿ ಕನಕಿರಿ ಗಂಗಾವತಿ ಯಲಬುರ್ಗ ಕೊಪ್ಪಳ ನಾಲ್ಕ ಕಡೆ ಜನಾರ್ದನ್ ರೆಡ್ಡಿ ಅವರದ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದೀರಿ ಡೆಫಿನೆಟ್ಲಿ ಅದೇನಿದೆ ಆ ವಿಚಾರ ನಿಮ್ಗೆ ಹೇಳ್ಬೋದು ಅದರಲ್ಲಿ ಯಾವುದೇ ರೀತಿಯ ಮತ್ತೊಂದು ಲೆಕ್ಕಾಚಾರಗಳಿಲ್ಲ ನಾನು ಅದನ್ನೇ ಹೇಳ್ತೀನಿ ಯಾವಾಗಲೂ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗಿಂತ ಕೊಪ್ಪಳದಲ್ಲಿ ಅವರ ಲೆಕ್ಕಾಚಾರಗಳು ಸ್ಟ್ರಾಂಗ್ ಆಗಿದೆ ಹಾಗಾಗಿ ಅವರು ಗಂಗಾವತಿಗೆ ಬರ್ತಾ ಇರೋದು ಜೊತೆಗೆ ಇಲ್ಲಿ ಈ ಕ್ಷಣಕ್ಕೆ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಷ್ಟಗಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಕನಕಗಿರಿ ಗಂಗಾವತಿ ಯಲಬುರ್ಗ ಕೊಪ್ಪಳದಲ್ಲಿ ಕನಕಗಿರಿಯಲ್ಲಿ ಗಾಯತ್ರಿ ತಿಮ್ಮಾರೆಡ್ಡಿ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಯಲಬುರ್ಗಾದಲ್ಲಿ ನವೀನ್ ಗುಳಗಣ್ಣನವರ್ ಕೊಪ್ಪಳದಲ್ಲಿ ಸಿ ವಿ ಚಂದ್ರಶೇಖರ್ ಆರ್ ಸಂಗಣ್ಣ ಕರಡಿ ಜನಾರ್ದನ್ ಪೇ ರೆಡ್ಡಿ ಅವರ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ರೆ ಹಾಗಾಗಲೇ ಒಂದು ರೌಂಡ್ ಮಾತುಕತೆ ಆಚೆ ಲೆಕ್ಕಾಚಾರಗಳ ಹಿನ್ನೆಲೆ ಜನಾರ್ದನ್ ರೆಡ್ಡಿ ಅವರು ಕೊಪ್ಪಳದಲ್ಲಿ ಐದರಲ್ಲಿ ನಾಲ್ಕು ಕಡೆ ತಕ್ಷಣಕ್ಕೆ ಒಂದು ದೊಡ್ಡ ವೇವನ ಸೆಟ್ ಮಾಡ್ಕೊಂಡಿದ್ದಾರೆ ಇಟ್ಸ್ ಇದು ನಾನು ಹೇಳುದಿಲ್ಲ ರಿಸ್ಕ್ ನಮಗೆ ಅಂತ ಯಾಕೆಂದ್ರೆ ರಾಜಕಾರಣದಲ್ಲಿ ನಮಗೆ ಹೇಳುವಂಥ ಸುದ್ದಿಗಳ ಮೇಲೆ ನಂಬಿಕೆ ಬೇಕು ಹಾಗೆ ಬಹುದೊಡ್ಡ ಸವಾಲೇ ನಮಗೆ ಇದು ಹಾಗಾಗಿ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ನಾವು ಈ ತಿಂಗಳು ಪ್ರಕಟ ಮಾಡೋ ಲೆಕ್ಕಾಚಾರ ಇತ್ತು ಆದರೆ ಜನಾರ್ದನ ರೆಡ್ಡಿ ಇಪ್ಪತ್ತನೇ ತಾರೀಖು ಘೋಷಣೆ ಮಾಡ್ತಾರೆ ಪಾರ್ಟಿ ಇಂಡಿಪೆಂಡೆಂಟ್ ಈ ಥರದ್ದೇನೋ ಬೇರೆ ಇಲ್ಲ ಆ ಥರದ್ದೇನು ಲೆಕ್ಕಾಚಾರಗಳಿತ್ತು ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ವಿ ಸೊ ನಿನ್ನೆ ತಾನೇ ಅವರು ಹೊಸ ಪಕ್ಷವನ್ನು ಘೋಷಣೆ ಮಾಡಿದರೆ ಗಂಗಾವತಿಯಲ್ಲಿ ನಿಲ್ತೇನೆ ಅಂತ ಹೇಳಿದರೆ ಅದಾದ ಮೇಲೆ ಅವರು ಈ ಹಿಂದಿನ ಭೇಟಿಗಳಿದ್ವಲ್ಲ ರಾಷ್ಟ್ರೀಯ ಭೇಟಿಗಳು ಓಪನ್ ಭೇಟಿಗಳು ಅವೆಲ್ಲರ ಮಾಹಿತಿ ಸಂಗ್ರಹ ಲೆಕ್ಕಾಚಾರಕ್ಕೆ ಬಂದು ಜರ್ನಲಿಸಮ್ನೂ ಒಂದು ರೀತಿಯ ಹೊಸ ಸವಾಲು ನಮಗಿದು ಇದನ್ನ ಹೇಳ್ತಾ ಇರಬೇಕು ಮೆಂಟ್ಲಿ ಕರ್ನಾಟಕ ಇದು ಜನಾರ್ದನ್ ರೆಡ್ಡಿ ನಿಮ್ಮೆಲ್ಲಾ ಪ್ರಶ್ನೆಗಳನ್ನ ನಿಮ್ಮೆಲ್ಲಾ ಟೀಕೆಗಳನ್ನ ಸವಾಲಾಗಿ ಸ್ವೀಕಾರಕ್ಕೆ ನಾವು ರೆಡಿ ಆಗಿದ್ವಿ ಸೊ ಹಾಗಾಗಿ ಇವತ್ತಿನ ಹೇಳ್ತಾ ಇದ್ವಿ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಕಗಿರಿ ಗಂಗಾವತಿ ಯಲಬುರ್ಗಾ ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರ ಇಂಪ್ಯಾಕ್ಟ್ ಕಂಪೇರ್ ಟು ಕಾಂಗ್ರೆಸ್ ಹಾಗೂ ಬಿಜೆಪಿ ದೊಡ್ಡದಾಗಿದೆ ನಾವು ಗೆಲ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ಟ್ರೆಂಡ್ ಇದೆ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಕಂಪೇರ್ ಟು ಬಿಜೆಪಿ ಕಂಪೇರ್ ಟು ಕಾಂಗ್ರೆಸ್ ಎರಡೂ ಪಕ್ಷಗಳಿಗಿಂತ ಹೆಚ್ಚಾಗಿ ಜನಾರ್ದನ್ ರೆಡ್ಡಿ ಪರವಾದಂತ ಒಂದು ರೀತಿಯ ಟ್ರೆಂಡ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಕುಸ್ತಗಿಯಲ್ಲಿ ಮಾತ್ರ ಬಿಜೆಪಿ ದೊಡ್ಡಗೌಡ ಪಾಟೀಲ್ ಕಾಯ್ದುಕೊಂಡಿದ್ದಾರೆ ಎಸ್ ಏನು ಹೇಳಿ ಎಸ್ ನಾನು ಎರಡ್ ಸಾವಿರದ ಹದಿಮೂರರ ತುಂಬಾ ಜನ ನಮ್ ಕಮೆಂಟ್ ಮಾಡೇ ಮಾಡ್ತಾರೆ ಇದನ್ನ ಇಲ್ಲ ಅಂತಲ್ಲ ಅದಂಗೆ ನಾಲ್ಕು ಐದರಲ್ಲಿ ನಾಲ್ಕು ಕ್ಷೇತ್ರವನ್ನ ನಾನು ಈ ಕ್ಷಣಕ್ಕೆ ಮುನ್ನಡೆ ಅಂತ ಕೊಡ್ತೀರಾ ಅಂತ ತುಂಬಾ ಜನ ಕಮೆಂಟ್ ಬಂದೇ ಬರುತ್ತೆ ಅದಕ್ಕೆ ಆನ್ಸರ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವರು ಪಕ್ಷ ಕಟ್ಟಿದಾಗ ಯಡಿಯೂರಪ್ಪನ ಪಾರ್ಟಿ ಮೂವತ್ತು ಲಕ್ಷ ಅರವತ್ತೊಂಬತ್ತು ಸಾವಿರ ಓಟ್ಸ್ ತೊಗೊಂಡಿತ್ತು ರಾಜ್ಯದಲ್ಲಿ ಮೂವತ್ತು ಲಕ್ಷ ಅರವತ್ತೊಂಬತ್ತು ಸಾವಿರದ ಇನ್ನೂರ ಏಳು ಓಟ್ ತಗೊಂಡಿತ್ತು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ತಗೊಂಡಿದ್ದು ಅರವತ್ತೆರಡು ಲಕ್ಷ ಚಿಲ್ಲರೆ ಅಂದರೆ ಬಿ ಜೆ ಪಿಯ ಪಾರ್ಟಿ ತಗೊಂಡಿದ್ದ ಶೇಕಡ ಐವತ್ತು ಪರ್ಸೆಂಟ್ ವೋಟ್ಸನ್ನು ಯಡಿಯೂರಪ್ಪ ಅವರ ಪಾರ್ಟಿ ತಗೊಂಡಿತ್ತು ಬಟ್ ಗೆದ್ದಿದ್ದು ಆರರಲ್ಲಿ ಮಾತ್ರ ಇಡೀ ರಾಜ್ಯದಂಥ ಪಾರ್ಟಿ ಕ್ಯಾಂಡಿಡೇಟ್ಸನ್ನು ಹಾಕಿ ಮೂವತ್ತು ಲಕ್ಷ ಓಟ್ಸ್ ತಗೊಂಡು ಆರು ಮಾತ್ರ ಗೆದ್ದಿದ್ರು ಅಟ್ ದ ಸೇಮ್ ಟೈಮ್ ರಾಮುಲು ಕೂಡ ಅವರ ಪಕ್ಷ ಏನು ಬಿ ಎಸ್ ಆರ್ ಪಕ್ಷ ಇತ್ತು ಎಂಟು ಲಕ್ಷ ನಾಲ್ತ್ನಾಲ್ಕು ಸಾವಿರ ಓಟನ್ನು ತಗೊಂಡಿತ್ತು ಎಂಟು ಲಕ್ಷಕ್ಕೆ ಇವರು ನಾಲ್ಕರಲ್ಲಿ ಗೆದ್ದಿದ್ರು ಯಡಿಯೂರಪ್ಪ ಅವರು ಮೂವತ್ತು ಲಕ್ಷ ತಗೊಂಡು ಆರರಲ್ಲಿ ಗೆದ್ದಿದ್ರು ಡಿಫ್ರೆನ್ಸ್ ನೋಡಿ ಎಷ್ಟಿದೆಯೋ ಅಂದರೆ ಇಪ್ಪತ್ತ ಎರಡು ಲಕ್ಷ ಓಟ್ಸ್ ಎಕ್ಸ್ಟ್ರಾ ತಗೊಂಡು ಯಡಿಯೂರಪ್ಪನಿಗೆ ಬೇರೆ ಕಡೆ ಗೆಲುವು ಸಿಕ್ಕಿರಲಿಲ್ಲ ಬಟ್ ಬೇರೆಯವ್ರನ್ನ ಸೋಲ್ಸಿದ್ರು ಅದೇ ತರ ಫ್ಯಾಕ್ಟರು ರೆಡ್ಡಿ ಅವರ ಪಕ್ಷಕ್ಕೆ ಈಗ ನಾವು ಕೊಪ್ಪಳ ಬಗ್ಗೆ ಮಾತಾಡೋದೇ ಆದರೆ ಐದು ಕ್ಷೇತ್ರ ಇದೆ ಕೊಪ್ಪಳದಲ್ಲಿ ಒಂದು ಕ್ಷೇತ್ರದಲ್ಲಿ ಆವರೇಜ್ ಎರಡು ಲಕ್ಷ ಓಟ್ ಅಂದರೂ ಕೂಡ ಹತ್ತು ಲಕ್ಷ ವೋಟರ್ಸ್ ಇಲ್ಲಿ ಇದರ ಐದು ಕ್ಷೇತ್ರದಲ್ಲಿ ಈ ಒಂದು ಹತ್ತು ಲಕ್ಷ ವೋಟರ್ಸ್ ಅಲ್ಲಿ ರೆಡ್ಡಿ ಅವರ ಪಾರ್ಟಿ ಅತಿ ಹೆಚ್ಚಿನ ಸದ್ಯಕ್ಕೆ ಅವರ ಅಭ್ಯರ್ಥಿ ರೆಡ್ಡಿಯ ಒಂದು ಫೇಸ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಈ ಕ್ಷಣಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಅವ್ರಿಗೆ ಏನು ನಾಲ್ಕು ಲಕ್ಷ ಓಟ್ ಬರುತ್ತೋ ಐದು ಲಕ್ಷ ಓಟ್ ಬರುತ್ತೋ ಸೆಕೆಂಡ್ರಿ ಆದ್ರೆ ಈ ಕ್ಷಣಕ್ಕೆ ಮುನ್ನಡೆಯನ್ನ ಕಾಯ್ದೆ ಇನ್ನೊಂದು ಏನಂದ್ರೆ ಒಂದು ಕನಕಗಿರಿ ನಡೆಸೂಗೂರ್ ಶಿವರಾಜ್ ತಂಗಡಿಗೆ ಗಂಗಾವತಿ ಪ್ರಣ್ಣಮನವಳ್ಳಿ ಇಕ್ಬಾಲ್ ಅನ್ಸಾರಿ ಯಲಬುರ್ಗ ಅಲಪ್ಪಾಚಾರ ಬಸವರಾಜ ರಾಯಡ್ಡಿ ಕೊಪ್ಪಳ ಸಂಗಣ ಕಡಿ ರಾಘವೇಂದ್ರ ಮೂರನೇ ಆಪ್ಷನ್ ಇಲ್ಲ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರ್ಲಿಲ್ಲ ಆಕಾಂಕ್ಷಿಗಳಿದ್ರು ಪ್ರಬಲರಿದ್ರು ಪಾರ್ಟಿ ಮೂರನೇದು ಯಾವ್ದೋ ದಕ್ಕಿರ್ಲಿಲ್ಲ ಬಟ್ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿರ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವರ ಹಣ ಬಲ ನೇರ್ವಾಗಿ ಹೇಳ್ಬಹುದು ಇದನ್ನ ಜನಾರ್ದನ್ ರೆಡ್ಡಿ ಸ್ಟ್ರೆಂತ್ ಏನು ಒಂದು ಸೇವೆ ಸರ್ವಿಸ್ ಇರಬಹುದೇನು ಏರನೇದು ಹಣ ಹಾಗೆ ಅವರ ಅಭ್ಯರ್ಥಿಗಳಾಗಿ ಆಯ್ಕೆ ಮಾಡುವ ಲೆಕ್ಕಾಚಾರ ನಾನು ಆಗ್ಲೇ ಹೇಳಿದೆ ಗಾಯತ್ರಿ ತಿಮ್ಮಾರೆಡ್ಡಿ ಗಾಯತ್ರಿ ಅವರು ದಲಿತ ಸಮುದಾಯಕ್ಕೆ ಸೇರಿದ್ರು ತಿಮ್ಮಾರೆಡ್ಡಿ ರೆಡ್ಡಿ ಸಮುದಾಯಕ್ಕೆ ಸೇರಿದವರು ಅಂಡ್ ಇಲ್ಲಿ ಗಂಗಾವತಿಲಿ ಅವರೇ ಸ್ಪರ್ಧೆ ಮಾಡ್ತಾವ್ರೆ ಜನಾರ್ದನ್ ರೆಡ್ಡಿ ಯಲಬುರ್ಗದಲ್ಲಿ ನವೀನ್ ಗುಳಗಣ್ಣನ ಅವರ ತಂದೆ ಎಮ್ ಎಲ್ ಎ ಆಗಿದ್ರು ನವೀನ್ ಗುಳಗಣ್ಣ ಅವರ ತಂದೆ ಈಶಣ್ಣ ಎಮ್ ಎಲ್ ಎ ಆಗಿದ್ರು ನವೀನ್ ಕೂಡ ಸಂಕಟನ ಚತುರ ಅದೊಂದು ಇನ್ನು ಕೊಪ್ಪಳ ಬಂದಾಗ ಸಿ ವಿ ಚಂದ್ರಶೇಖರ್ ಕೂಡ ಸ್ಟ್ರಾಂಗು ಸಂಘಟನಾ ಕಡಿ ಕೂಡ ಸ್ಟ್ರಾಂಗು ಯಾರಲ್ಲ ಇಬ್ರಲ್ಲಿ ಯಾರೋ ಒಬ್ರು ಜನಾರ್ದನ್ ರೆಡಿಯವರ ಪಾರ್ಟಿಯರ್ ಕಂಡೆಟ್ ಟಾಕ್ ಯೆಸ್ ನೋ ಡೌಟ್ ಬಟ್ ನಾವು ನಮ್ಮ ಜನಲಿಸಮ್ ಇತಿಹಾಸದಲ್ಲೇ ಒಂದು ರೀತಿಯ ರೀಸ್ಕ್ ಫ್ಯಾಕ್ಟರ್ ಈಸ್ ಸರ್ವೇ ಯೆಸ್ ಯಾಕೆ ಅಂತಂದ್ರೆ ಈ ಈ ರೀತಿ ರೀಸ್ ತಗೊಳೋದಿದೆಯಲ್ಲ ಸುಮ್ಮನೆ ಇಲ್ಲಪ್ಪ ಕಾಂಗ್ರೆಸ್ಗೋ ಬಿ ಜೆ ಕೊಟ್ಬಿಟ್ಟು ಸುಮ್ಮನೆ ಕೈ ತೊಳ್ಕೊಂಡು ಮುಗಿಸ್ಬಿಡೋ ಕೆಲಸ ಅಲ್ಲ ಬಟ್ ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ರೀಸ್ ಫ್ಯಾಕ್ಟರ್ ರಿಯಲ್ ಫ್ಯಾಕ್ಟರ್ ಏನಾಗಿದೆ ಗ್ರೌಂಡ್ ರಿಪೋರ್ಟ್ ಏನಾಗ್ತೀನ ಅವ್ರಿಗೆ ಏನಾಗ್ಬೋದು ಇದ್ದೀವಿ ಯಾವುದೇ ಮುಲಾಜಿಲ್ದೆ ಯಾವುದೇ ಇಲ್ಲದೆ ಹೇಳುವಂಥ ಕೆಲಸಕ್ಕೆ ಕೊಪ್ಪಳ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಜನಾರ್ದನ ರೆಡ್ಡಿ ಅವರ ಪಾರ್ಟಿ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕಿದೆ ಅದು ಮುನ್ನಡೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಆ್ಯಂಡ್ ಕಾಂಗ್ರೆಸ್ ಹಾಗೂ ಬಿಜೆಪಿಗಿಂತ ಆ ನಾಲ್ಕು ಕ್ಷೇತ್ರಗಳಲ್ಲಿ ಜನಾರ್ದನ ರೆಡ್ಡಿ ಅವರ ಪಕ್ಷ ಮೊನ್ನೆ ಕಾಯ್ದುಕೊಂಡಿದೆ ಗಂಗಾವತಿಯಲ್ಲಿ ಸ್ವತಃ ಅವರೇ ಕರಕಗಿರಲಿ ಗಾಯತ್ರಿ ಅವರು ಹಾಗೆ ಯಲಬುರ್ಗಾದಲ್ಲಿ ನವೀನ್ ಆ್ಯಂಡ್ ಕೊಪ್ಪಳದಲ್ಲಿ ಈಶಾ ಏನು ಚಂದ್ರಶೇಖರ್ ಚಂದ್ರಶೇಖರ್ ಯಾರಲ್ಲ ಇಬ್ಬರಲ್ಲೊಬ್ರು ಆ ಪಾರ್ಟಿ ಕನೆಕ್ಟ್ ಆಗ್ಬಹುದು ಸಂಘಟನೆ ಕಡೆ ಜೆಡಿಎಸ್ ಕಂಟೆಸ್ಟ್ ಮಾಡ್ತಾರ ಕೊಡದೇವ್ ಏನೋದಿತ್ತು ಯಾಕೆಂದ್ರೆ ಬಿಜೆಪಿ ನಿಂತು ಅಲ್ಪಸಂಖ್ಯಾತರು ವೋಟ್ ಹಾಕಲ್ಲ ಅವ್ರಿಗೆ ಬಿಜೆಪಿ ಅನ್ನೋ ಕಾರಣಕ್ಕೆ ಸಂಘಟನೆ ಎಂ ಎಲ್ ಎ ಆಗ್ತಾರೆ ಇಂಡಿವಿಜುವಲ್ ಬಟ್ ಬಿಜೆಪಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಓಟ್ ಬಿಡಲ್ಲ ಹೀಗಾಗಿ ಸಂಸತ್ ಹೋಗಿ ಏನ್ ಮಾಡ್ಲಿ ಸಾಕಾಗಿದೆ ನಾನು ಮತ್ತೆ ವಿಧಾನಸೌಧದ ಮೆಟ್ಲತ್ಬೇಕು ಅಂತ ಸಂಗಣ ಕಡೆ ಡಿಸೈಡ್ ಮಾಡಿದ್ರು ಮೊನ್ನೆ ಅವ್ರಿಗೂ ಜೆಡಿಎಸ್ ಜೆಡಿಎಸ್ ಅನ್ನೋ ಲೆಕ್ಕಾಚಾರಗಳು ಇತ್ತು ಸೊ ಇದೀಗ ಬಿಗ್ ಆಪ್ಷನ್ ಅವ್ರಿಗೆ ಓಪನ್ ಆದಂಗೆ ಕಾಣ್ತಾ ಇದೆ ಇಲ್ಲಿ ಸಂಗಂಡ ಕಡಿ ಅಥವಾ ಸಿ ವಿ ಚಂದ್ರಶೇಖರ್ ಟಿಕೆಟ್ ಯಾರು ಬಿಜೆಪಿ ಸಿಗಲ್ಲ ಅವ್ರು ಬಂದಿಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾರೆ ದೊಡ್ಡಗೌಡ ಪಾಟೀಲ್ರು ಸದ್ಯಕ್ಕೆ ಕೋಶ್ಚಲಿನ ಕಾಯ್ದುಕೊಂಡಿದ್ದಾರೆ ಅಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಪಾರ್ಟಿಯಿಂದ ಯಾರ ಬಿಜೆಪಿಯವರ ಜಡ್ ಪಿ ಲೆವೆಲ್ ಲೀಡರ್ ಕಾಂಗ್ರೆಸ್ ಜಡ್ ಪಿ ಲೆವೆಲ್ ಲೀಡರ್ ನಿಂತ್ಕೊಂಡ್ರು ಅಲ್ಲೂ ಚುನಾವಣೆ ಆಚರಿಸುವುದು ಆಗಬಹುದು ಎಸ್ ಕೊಪ್ಪಳ ಮುಗಿತು ಮುಂದಿನ ಜಿಲ್ಲೆ ಬಗ್ಗೆ ನೋಡೋದಾದ್ರೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ